दिवस नाव परेशामपि रक्षजीवितं एंब पाठद मूरनेय भागक्के बंदिद्देवे पात्रगळेल्ल अदे इदे ಮತ್ತೊಮ್ಮೆ ಹೇಳಬೇಕಾದಿಲ್ಲ ಮೂಲ ಯಾವುದು ಕವಿ ಯಾರು ಅಂತ ಅವನ್ನೆಲ್ಲ ಬೋರ್ಡ್ನಲ್ಲಿ ಹಾಗೆ ಇರೋದ್ರಿಂದಾಗಿ ನಿಮ್ಮ ಮನಸ್ಸಿನಲ್ಲೂ ಹಾಗೆ ಉಳ್ಕೊಂಡಿರಲಿ ಅಂತ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಈಗ ವಧ್ಯಶಿಲಾಯಾಮ್ ಉಪಾವಿಶತ್ ಅಂತ ಹೇಳಿದ್ವಿ, ಯಾರೋ ವಿಕ್ರಮ. ಆದ್ದರಿಂದ ಈ ವಿಕ್ರಮನು ಅಷ್ಟು ಅಂತಹ ವಿಕ್ರಮಾದಿತ್ಯ ಅಂದರೆ ಅಷ್ಟು ಶ್ರೇಷ್ಠನಾದ ರಾಜ, ಪರರಿಗಾಗಿ ತನ್ನ ಪ್ರಾಣವನ್ನೇ ಕೊಡುವಂಥವನು. ಇವತ್ತು ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗಾಗಿ ರಾಕ್ಷಸನಿಗೆ ತಾನು ಬಲಿಯಾಗೋದಕ್ಕೆ ಸಿದ್ಧನಾಗಿ ಆ ಕೋಡುಗಲ್ಲ ಮೇಲೆ ತಾನು ಕೂತ್ಕೊಂಡಿದ್ದಾನೆ ನಿರ್ಭಯವಾಗಿ. ಈಗ ಮುಂದೇನಾಯಿತು ನೋಡಿ. ತಸ್ಮಿನ್ ಸಮಯ ರಾಕ್ಷಸ ಸಮಾಗತ್ಯ ಪ್ರಹಸಿತವದನಂ ಪುರುಷಂ ದೃಷ್ಟ್ವಾ ವಿಸ್ಮಿತಃ ತಂ ಪೃಚ್ಛತಿ ಭೋ ಮಹಾಸತ್ವಾ ಅತ್ರ ಶಿಲಾಯಾಂ ಪ್ರತಿದಿನಂ ಯಃ ಉಪವಿಶತಿ ಸಹ ಮದಾಗಮನಾತ್ ಪೂರ್ವಮೇವ ಮ್ರಿಯತೆ ತ್ವಂ ಪುನಃ ಮಹಾಧೈರ್ಯ ಸಂಪನ್ನಃ ಪ್ರಹಸಿತವದನೋ ದೃಶ್ಯಸೆ ಯಸ್ಯ ಮರಣಕಾಲಃ ಸಮಾಯಾತಃ ತಸ್ಯೇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ನುವಂತಿ ತ್ವಂ ಪುನಃ ಅಧಿಕಾಂ ಕಾಂತಿಂ ಪ್ರಾಪ್ಯ ಪ್ರಹಸಸಿ ತರ್ಹಿ ಕಥಯ ಕೋ ಭವಾನ್. ಇದರ ವಿವರಣೆಯನ್ನು ನೋಡೋಣಂತೆ. ತಸ್ಮಿನ್ ಸಮಯೇ, ಆ ವೇಳೆಗಾಗಿ ರಾಕ್ಷಸ ಸಮಾಗತ್ಯ, ಇದು ಲೆಬಂತವ್ಯಯ, ಉಪಸರ್ಗವಿದ್ದರೆ ತ್ವಾಂತವಿದ್ದದ್ದು ಲೆಬಂತವಾಗುತ್ತೆ. ಗತ್ವ ಅನ್ನೋದಕ್ಕೆ ಸಂ ಆ ಈ ಉಪಸರ್ಗಗಳು ಸೇರಿದ್ರಿಂದ ಸಮಾಗತ್ಯ ಅಂತ ಲೆಬಂತ ಅವ್ಯಯವಾಗುತ್ತೆ. ಅಂದರೆ ಅಲ್ಲಿಗೆ ಬಂದು ಅಂತ ಅರ್ಥ. ಅದು ಯಾರು ಬಂದರು? ರಾಕ್ಷಸ. ಪ್ರಹಸಿತ ವದನಂ, ಪ್ರಹಸಿತಂ ವದನಂ ಯಸ್ಯ ಸಹ, ನಗುಮುಖದಲ್ಲಿದ್ದಾನೆ ಇವನು. ಯಾರಾದರೂ ತನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಗುನಗ್ತಾ ಇರ್ತಾರಿಯೇ, ಅದು ಇನ್ನೊಬ್ಬ ರಾಕ್ಷಸ ಬಂದು ತನ್ನನ್ನು ಕೊಲ್ತಾನೆ ಅನ್ನೋ ಸಂದರ್ಭದಲ್ಲಿ ಆ ಪ್ರಹಸಿತವದನ ಮುಖದಲ್ಲಿ ಮಂದಹಾಸ ಇದೆ, ನಗು ಇದೆ. ಅಂತಹ ಪುರುಷಂ ದೃಷ್ಟ್ವಾ ವಿಸ್ಮಿತ, ಇವನಿಗೆ ಯಾರು ಬರ್ತಾನೆ ಅಂತ ಗೊತ್ತಿಲ್ಲ. ಯಾರೋ ಒಬ್ಬ ಬರ್ತಾನೆ, ಬಂದೊಂದು ಕೊಲ್ಲೋದು ತಿನ್ನೋದು ಅಷ್ಟೇ ಕೆಲಸ, ಯಾರಾದರೂ ನನಗೇನಂತೆ ಅಂತ. ಆದ್ದರಿಂದ ಇವನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೂ ಪ್ರಾರಂಭದಲ್ಲಿ ಹೋಗೋಲ್ಲ. ಆದರೆ ಅವನು ಪ್ರಹಸಿತವದನಾಗಿದ್ದಾನಲ್ಲ, ಅದನ್ನು ದೃಷ್ಟ್ವಾ, ದೃಶ್ಯಧಾತುವಿಗೆ ತ್ವಾಪ್ರತ್ಯಯ ಬಂದರೆ ದೃಷ್ಟ್ವಾ ಅಂತ, ನೋಡಿ ಅಂತ ಅರ್ಥ. ವಿಸ್ಮಿತಃ ತಂ ಪೃಚ್ಛತಿ, ಈಗ ಅವನಿಗೆ ವಿಸ್ಮಯ, ಆಶ್ಚರ್ಯ ಆಗೋಯಿತು, ಅಪ್ಪ ಅಂತ ಕೇಳ್ದ ಅವನನ್ನು. ಏನಪ್ಪ ಇದು? ಭೋ ಮಹಾಸತ್ವ, ಗೊತ್ತಾಗೋಯ್ತು ನೋಡಿ, ಮಹಾಪುರುಷ, ಮಹಾತ್ಮ ಅಂತ. ಯಾಕೆಂದರೆ ಮಹಾತ್ಮನಲ್ಲದವನಿಗೆ ಸಾಯುವ ಸ್ಥಿತಿಯಲ್ಲಿ ನಗನಗ್ತಾ ಇರತಕ್ಕಂತಹ ಮನೋಭಾವ ಖಂಡಿತ ಇರುವುದಿಲ್ಲ. ಆದ್ದರಿಂದ ಇವನೇ ಅವನೊಬ್ಬ ಮಹಾಪುರುಷ. ಅದರಿಂದ ಭೋ ಮಹಾಸತ್ವ ಅತ್ರ ಶಿಲಾಯಾಂ ಪ್ರತಿದಿನಂ ಯಹ ಉಪವಿಶತಿ, ವರ್ಷಗಟ್ಟಲೆ ಹೀಗೆ ನೋಡಿಕೊಂಡೇ ಬಂದಿದ್ದೇನೆ. ಅತ್ರ ಶಿಲಾಯಾಮ್, ಸಪ್ತಮಿ ವಿಭಕ್ತಿ ಏಕವಚನ, ಈ ಶಿಲೆಯಲ್ಲಿ ಪ್ರತಿದಿನಂ ಯಹ ಉಪವಿಶತಿ, ಸಾಯೋಕ್ಕೆ ಯಾರು ಬಂದು ಕುಳಿತುಕೊಳ್ತಾನೆ? ಉಪ ಉಪಸರ್ಗ ವಿಷಧಾತು ಲಟ್ಲಕಾರ ಪ್ರಥಮ ಪುರುಷ ಏಕವಚನ, ಸಹ ಮದಾಗಮನಾತ್ ಪೂರ್ವಮೇವ ಮ್ರಿಯತೆ. ಮದಾಗಮನಂ ಅಂದರೆ ಮಮ ಆಗಮನಂ ತಸ್ಮಾತ್ ಪೂರ್ವಂ, ನಾನು ಬರೋದಕ್ಕಿಂತ ಮುಂಚಿತವೇ ಅವನು ಮ್ರಿಯತೆ, ಇದು ಆತ್ಮನೇ ಪದ, ಮ್ರಿಯತೆ ಮ್ರಿಯೇತೆ ಮ್ರಿಯಂತೆ ಅಂತ. ಮ್ರಿಂಗ್ ಮರಣೆ ಎನ್ನುವ ಧಾತುವಿನ ಲಟ್ಲಕಾರದ ಆತ್ಮನೇ ಪದ, ಪ್ರಥಮ ಪುರುಷ ಏಕವಚನ, ಸಾಯ್ತಾನೆ ಅಂತ ಅರ್ಥ. ಕೊಂದು ತಿನ್ನೋದು ಕೆಲಸವೇ ನನಗಿಲ್ಲ, ಕೊಲ್ಲೋಕೆ ಮೊದಲೇ ಅವನೇ ಸತ್ತೋಗ್ಬಿಟ್ಟಿರ್ತಾ ಇದ್ದ. ಯಾಕೆಂದರೆ ನಾನು ಬರ್ತೀನಿ ಅನ್ನೋ ಭಯ, ತನ್ನ ಪ್ರಾಣ ಹೋಗ್ಬಿಡುತ್ತೆ, ಇವನು ಸಾಯಿಸ್ಬಿಡ್ತಾನೆ, ಅದು ಹೇಗೆ ಸಾಯಿಸ್ತಾನೋ ಅಂತ ಭಯ. ತ್ವಂ ಪುನಃ ಮಹಾಧೈರ್ಯ ಸಂಪನ್ನ, ನೀನಾದರೋ, ಎಷ್ಟು ಧೈರ್ಯ ಅಪ್ಪ ನಿನಗೆ, ಮಹಾಧೈರ್ಯ ಸಂಪನ್ನ ಪ್ರಹಸಿತ ವದನೋ ದೃಶ್ಯತೆ, ನಿನ್ನ ವದನದಲ್ಲಿ ಒಂಚೂರು ಮುಖದಲ್ಲಿ ನೋವಿನ ಗೆರೆ ಇಲ್ಲ, ದುಃಖದ ಅಂಶವೂ ಕೂಡ ಇಲ್ಲ, ಪ್ರಹಸನ್ನಿವ, ನಗ್ನಗ್ತಾ ಇದೆಯಲ್ಲಪ್ಪ, ಹಾ ಕಾಣಿಸ್ತಾ ಇದ್ದೀ, ದೃಶ್ಯಸೆ ತ್ವಂ ದೃಶ್ಯಸೆ, ನೀನು ಕಾಣಲ್ಪಡುತ್ತಿದ್ದೀಯ ಅಂದರೆ ಅಹಂ ಪಶ್ಯಾಮಿ ನಿನ್ನನ್ನು ಅಂತ. ಯಸ್ಯ ಮರಣಕಾಲ ಸಮಾಯಾತಃ ತಸ್ಯ ಇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ತಂತಿ, ಮರಣಕಾಲ ಬಂತು ಅಂದರೆ ಅವನ ಇಂದ್ರಿಯಗಳೆಲ್ಲ ಶಿಥಿಲವಾಗ್ತವೆ, ತಮ್ಮ ಪಟುತ್ವವನ್ನು ಕಳ್ಕೊಂಡ್ಬಿಡ್ತವೆ.
ಎಲ್ಲ ಕಣ್ಣು ಕರು ಸರಿಯಾಗಿ ಕಾಣಿಸಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ, ಎದೆ ಹೊಡ್ಕೋತಾ ಇರುತ್ತೆ. ಇದು ಮರಣ ಕಾಲದಲ್ಲಿ ಪ್ರತಿಯೊಂದು ಜೀವಿಗೂ ವಿಶೇಷವಾಗಿ ಮನುಷ್ಯನಿಗೆ ಆಗುವಂತಹ ಅನುಭವಗಳು. ಯಸ್ಯ ಮರಣಕಾಲಂ ಸನ್ನಿಹಿತಂ ಭವತಿ, ಯಾರಿಗೆ ಮರಣಕಾಲ ಬಂದಿರುತ್ತೆ, ಸಮಾಯಾತಃ ಸಂ ಆಯಾತಃ ತತ್ಪ್ರತ್ಯಯ, ತಸ್ಯ ಇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ನುವಂತಿ, ಅವನ ಇಂದ್ರಿಯಗಳೆಲ್ಲ ಶೈಥಿಲ್ಯವನ್ನು ಹೊಂದುತ್ತವೆ, ಗ್ಲಾನಿಯನ್ನು ದುಃಖವನ್ನು ಹೊಂದುತ್ತವೆ. ತ್ವಂ ಪುನಃ ಅಧಿಕಾಂ ಕಾಂತಿಂ ಪ್ರಾಪ್ಯ ಪ್ರಹಸಸಿ, ನಿನ್ನ ನೋಡಿದರೆ ಎಷ್ಟೊಂದು ಕಾಂತಿಯುಕ್ತವಾಗಿದ್ದಿ, ಮುಖದಲ್ಲಿ ಒಂಚೂರು ಕಳೆಗೊಂದಿಲ್ಲ ನಿನ್ನ ಮುಖ, ಮುಖದಲ್ಲಿ ಕಾಂತಿ ಇದೆ. ಆ ಕಾಂತಿಯನ್ನು ಪಡೆದು ನಗನಗ್ತಾ ಇದೆಯಲ್ಲಪ್ಪ, ತರ್ಹಿ ಕಥೆಯ ಕೋ ಭವಾನ್, ಹಾಗಿದ್ರೆ ಹೇಳಪ್ಪ ಭವಾನ್ ಕಹ ಕಥೆಯ, ಯಾರಪ್ಪ ನೀನು ಮಹಾಸತ್ವ, ನಿನ್ನ ಪರಿಚಯ ಮಾಡಿಕೊಡು ಅಂತ ಈ ರಾಕ್ಷಸನಾಗಿರ್ತಕ್ಕಂಥ ಬಕಾಸುರ ಕೇಳ್ತಾನೆ. ಮುಂದಿನ ಪ್ಯಾರ ನೋಡಿ, ರಾಜ ಭಣತಿ ಮಯಾ ಪರಾರ್ಥಮೇತತ್ ಶರೀರಂ ದೀಯತೆ ಸ್ವೇಚ್ಛೆಯ ಅಥೋ ನಮೇ ಕಾಪಿ ಗ್ಲಾನಿಹಿ, ನಮೇ ಕಾಪಿ ಗ್ಲಾನಿಹಿ ಭವತು ಕಿಮನೇನ ವಿಚಾರೇಣ ತವ ತ್ವಂ ಆತ್ಮನಃ ಸಮೀಹಿತಂ ಕುರು ಇತಿ. ತದಾ ರಾಕ್ಷಸ ಮನಸಾ ಚಿಂತಯತಿ ಅಹೋ ಸಾಧುರಯಂ ಯಹ ಆತ್ಮನಃ ಸುಖಭೋಗೇಚ್ಛಾಂ ವಿಹಾಯ ಪರದುಃಖೇನ ದುಃಖೀಭೂತ್ವಾ ಅತ್ರ ಏತಿ. ರಾಜ ಭಣತಿ ಅಂತ, ಭಣತಿ ಅಂದರೆ ವದತಿ ಅಂತರ್ಥ, ಹೇಳ್ತಾನೆ ಲಟ್ಲಕಾರ. ಮಯಾ ಪರಾರ್ಥಂ ಏತತ್ ಶರೀರಂ ದೀಯತೆ ಸ್ವೇಚ್ಛೆಯ, ನೋಡಪ್ಪ ಅವನು ಯಾವನೊಬ್ಬ ಬರಬೇಕಾಗಿತ್ತೋ ಪರಾರ್ಥಂ ಇನ್ನೊಬ್ಬನಿಗಾಗಿ ಸ್ವೇಚ್ಛೆಯ ಇದಂ ಶರೀರಂ ದೀ, ಯಾರು ನನ್ನನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿ ಕರ್ಕೊಂಬಂದು ಕೂರಿಸಿಲ್ಲ, ನಾನು ನನ್ನ ಸ್ವಂತ ಇಚ್ಛೆಯಿಂದ ಇನ್ನೊಬ್ಬನಿಗಾಗಿ ಈ ಶರೀರವನ್ನು ಕೊಡ್ತಾ ಇದ್ದೀನಿ. ಶರೀರವನ್ನು ಜೀವಂತವಾಗಿ ದಾನ ಮಾಡೋದಿದೆಯಲ್ಲ, ಅದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಲ್ವಾ. ಈಗೆಲ್ಲ ಶರೀರದಾನ, ಸತ್ತವ್ರ ಶರೀರದಾನವನ್ನು ಕೊಡ್ತಕ್ಕಂಥದ್ದು ಬೇರೆ ವಿಷಯ, ಆದರೆ ಶರೀರವನ್ನು ಬದುಕಿರುವಾಗಲೇ ದಾನ ಮಾಡೋದಿದೆಯಲ್ಲ, ಅಂತಹ ವ್ಯಕ್ತಿಗಳು ಅಪರೂಪವಾಗಿ ನಮಗೆ ಕಂಡುಬರ್ತಾರೆ. ಅತಃ ನಮೇ ಕಾಪಿ ಗ್ಲಾನ್, ನಾನೇ ಸ್ವಂತ ಇಚ್ಛೆಯಿಂದ ಕೊಡುವಾಗ ನನಗೆ ಯಾವ ದುಃಖನೂ ಇಲ್ಲ, ಬೇರೆಯವರ ಒತ್ತಡದಿಂದ ಇನ್ನೊಬ್ಬರ ಒತ್ತಾಯಕ್ಕಾಗಿ ನಾನೇನಾದರೂ ತ್ಯಾಗ ಮಾಡಿದರೆ ಅಯ್ಯೋ ಈ ದೇಹ ಹೋಗುತ್ತಲ್ಲ ಅಂತ ದುಃಖ, ನನಗೇನೂ ಇಲ್ಲಪ್ಪ. ಕಾಪಿ ಗ್ಲಾನಿ, ಈ ಹಾನಿ ಗ್ಲಾನಿ ಇವೆಲ್ಲ ಸ್ತ್ರೀಲಿಂಗ ಪದಗಳು, ಅದರಿಂದ ಕಾ ಅಂತ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಬ್ದ ಸ್ತ್ರೀಲಿಂಗದಲ್ಲಿದೆ. ಭವತು ಅದರ ಪಾಡಿ ಅದಿರಲಿ. ಕಿಮ್ ಅನೇನ ವಿಚಾರೇಣ ತವ, ಅನೇನ ವಿಚಾರೇಣ, ಹೀಗೆಲ್ಲ ಪ್ರಶ್ನೆ ಕೇಳಿದೆಯಲ್ಲ, ಕಿನ್ ತವ ಪ್ರಯೋಜನ, ನಿನಗೇನಪ್ಪ ಆಗಬೇಕಾದ್ದು, ನೀನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ. ತ್ವಂ ಆತ್ಮನಃ ಸಮೀಹಿತಂ ಕುರು, ನಿನಗೆ ಇಷ್ಟವಾದ ಕೆಲಸ ಏನಿದೆ ಅದು ಮಾಡು. ಏನು? ಮನುಷ್ಯ ಮಾಂಸ ಭಕ್ಷಣ. ಯಾರು ಬಂದರೆ ನಿನಗೇನು, ನಾನೇನೋ ಸ್ವಂತ ಇಚ್ಛೆಯಿಂದ ಈ ಪ್ರಾಣವನ್ನು ಕೊಡ್ತಾ ಇದ್ದೇನೆ, ಬೇರೊಬ್ಬನಿಗಾಗಿ ಶರೀರದಾನವನ್ನು ಮಾಡ್ತಾ ಇದ್ದೇನೆ, ನಿನ್ನ ಇಚ್ಛಾನುಸಾರ ನೀನು ಕೆಲಸ ಮಾಡು. ತದಾ ರಾಕ್ಷಸ ಮನಸ ಚಿಂತಯತಿ, ಸ್ವಲ್ಪ ಯೋಚನೆ ಮಾಡ್ತಾನೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಅಹೋ ಸಾಧುರಯಂ, ಇವನು ಸಾಧು ಪುರುಷ, ಸಜ್ಜನ, ಮಹಾತ್ಮ, ಯಹ ಆತ್ಮನಃ ಸುಖ ಭೋಗೇಚ್ಛಾಂ ವಿಹಾಯ, ಇನ್ನು ಯುವಕ ಎಷ್ಟೊಂದು ಸುಖಗಳನ್ನು ಭೋಗಗಳನ್ನು ಅನುಭವಿಸ್ಬೋದು ಇವನಲ್ವಾ, ಇನ್ನು ಬೇಕಾದಷ್ಟು ಆಯಸ್ಸಿದೆ, ಅಂತಹ ಸುಖ ಭೋಗಗಳನ್ನು ಪಡೆಯುವ ಇಚ್ಛೆಯನ್ನು ತ್ಯಜಿಸಿ ವಿಹಾಯ ಲೆಬಂತವ್ಯಯ ಪರದುಃಖೇನ ದುಃಖೀಭೂತ್ವ, ಯಾವನೋ ಒಬ್ಬ ಸಾಧಾರಣ ಬ್ರಾಹ್ಮಣ, ಇವನಿಗೆ ಪರಿಚಿತನೂ ಅಲ್ಲ, ಅವನ ದುಃಖದಿಂದ ಇವನು ದುಃಖಿಯಾಗಿ ಅತ್ರ ಏತಿ, ಇಲ್ಲಿಗೆ ಬಂದಿದ್ದಾನಲ್ಲ ಅಂತ. ಏತಿ ಅನ್ನೋದು ಇಣ್ ಗತವು ಅಂತ ಧಾತು, ಗತ್ಯರ್ಥಕ ಧಾತು, ಅನೇಕ ಅರ್ಥ ಗತ್ಯರ್ಥಕ ಧಾತುಗಳಿವೆ ಅದರಲ್ಲಿಂಥದ್ದು. ಏತಿ ಇತಃ ಯಂತಿ ಅಂತ ಅಂದರೆ ಆಗಚ್ಚತಿ ಅಂತ ಅರ್ಥ, ಇಲ್ಲಿಗೆ ಬರ್ತಾನೆ ಅಂತ ಅರ್ಥ. ಉಕ್ತಂಚ ಅಂತ ಇನ್ನೊಂದು ಪದ್ಯ ಭಾಗ ನಮಗೆ ಕೇಳಿಬರ್ತಾ ಇದೆ. ಉಕ್ತಂಚ ಅಂದಲ್ಲೆಲ್ಲ ಹಿಂದೆ ಯಾವುದೋ ಒಂದು ಕಡೆಯಲ್ಲಿ ಓದಿರ್ತಕ್ಕಂಥ ಕೇಳಿರುವ ನೀತಿ ವಾಕ್ಯ, ಇದು ನಮಗೂ ಕೂಡ ಉಪಯೋಗ. ಏನು? ತ್ಯಕ್ತ್ವಾತ್ಮ ಸುಖ ದುಃಖೇಚ್ಛಾಂ ಸರ್ವ ಸತ್ವ ಸುಖೈಷಿಣ ಭವಂತಿ ಪರದುಃಖೇನ ಸಾಧವೋ ಅತ್ಯಂತ ದುಃಖಿತ. ಇದು ಪದ್ಯ, ಇಲ್ಲಿರುವ ಪದ ವಿಭಾಗ ಮಾಡೋಣಂತೆ. ತ್ಯಕ್ತ್ವ ಆತ್ಮ ಸುಖ ದುಃಖೇಚ್ಛಾಂ ಸರ್ವ ಸತ್ವ ಸುಖೈಷಿಣ ಭವಂತಿ
ಪರದುಃಖೇನ ಸಾಧವ ಅತ್ಯಂತ ದುಃಖಿನಃ. ಇಲ್ಲಿ ಮುಖ್ಯವಾಗಿ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಆತ್ಮ ಸುಖ ದುಃಖೇಚ್ಛಾಂ ತ್ಯಕ್ತ್ವ ಅಂತ, ತನ್ನ ಸ್ವಂತದ ಸುಖ ದುಃಖ ಇಚ್ಛೆಗಳನ್ನು ಕೈಬಿಟ್ಟು, ಸರ್ವ ಸತ್ವ ಸುಖೈಷಿಣ, ಸತ್ವ ಅಂದರೆ ಜೀವಿಗಳು, ಎಲ್ಲ ಜೀವಿಗಳ ಸುಖವನ್ನು ಬಯಸೋರು. ಅದಕ್ಕೆ ತನಗೆ ಪರಿಚಿತವಾದದ್ದು, ಅಪರಿಚಿತ, ಅಥವಾ ಇದು ಮನುಷ್ಯ ಶರೀರ, ಇದು ಪ್ರಾಣಿ, ಯಾವುದೂ ಇಲ್ಲ, ಎಲ್ಲ ಜೀವಿಗಳ ಸುಖವನ್ನು ಬಯಸ್ತಕ್ಕಂಥವರು ಅವರು. ಸಾಧವ ಅಂಥವ್ರನ್ನ ಸಾಧುಗಳು ಅಂತ ಕರೀತಾರೆ ಅವರು. ಪರದುಃಖೇನ ಅತ್ಯಂತ ದುಃಖಿನಃ ಭವಂತಿ, ಇನ್ನೊಬ್ಬರ ದುಃಖದಿಂದ ತಾವು ಅತ್ಯಂತ ದುಃಖಿಗಳಾಗ್ತಾರೆ ಅಂತ. ಅದನ್ನು ಇನ್ನೊಮ್ಮೆ ಓದ್ತೀನಿ ಕೇಳಿಸ್ಕೊಳ್ಳಿ. ತ್ಯಕ್ತ್ವಾ ಆತ್ಮ ದುಃಖ, ಆತ್ಮ ಸುಖ ದುಃಖ ಇಚ್ಛಾಂ, ಸುಖ ಆತ್ಮ ಸುಖ ದುಃಖೇಚ್ಛಾಂ ಸರ್ವಸತ್ವ ಸುಖೈಷಿಣಃ ಭವಂತಿ ಪರದುಃಖೇನ ಸಾಧವೋ ಅತ್ಯಂತ ದುಃಖಿನಃ. ಇಷ್ಟಕ್ಕೆ ನಾವು ಇವತ್ತಿನ ಪಾಠವನ್ನು ನಿಲ್ಲಿಸಿರೋಣಂತೆ. ಧನ್ಯವಾದಗಳು.